ಎಸ್ ಇನ್ನು ಮುಂದಿನ ಜಿಲ್ಲೆ ಕೋಲಾರ ಜಿಲ್ಲೆ ಆರು ವಿಧಾನಸಭಾ ಕ್ಷೇತ್ರ ಬರುತ್ತೆ ಸಿದ್ದರಾಮಯ್ಯ ಸ್ಪರ್ಧೆಯಿಂದಾಗಿ ಬಹಳ ಸ್ಪರ್ಧೆ ಬರ್ತಾ ಇದೆ ವಾರು ಮಾಡಿದ್ದಾರೆ ಎಲ್ಲ ಮಾಡಿದ್ದಾರೆ ಬಟ್ ಯಡಿಯೂರಪ್ಪ ಹೇಳ್ತಾರೆ ನಿಮ್ಮನ್ನ ಸೋಲ್ಸಿದ್ರು ಚಾಮುಂಡೇಶ್ವರಿ ಬಾದಾಮಿ ಅವರು ಗೆಲ್ಸಿದ್ರು ಅವ್ರೂ ಬಿಟ್ಟು ಹೋಗ್ತಿದಿರಲ್ಲ ದ್ರೋಹ ಇದು ಮನೆ ಮಾಡ್ತೀವಿ ಅಂದ್ರೆ ಏನ್ ಮಾಡಿದ್ರಿ ಹೋಗ್ಲಿಲ್ಲ ತಿರುಗು ನೋಡಿಲ್ಲ ಕೋಲಾರ ಜನಕ್ಕೂ ಅದೇ ಆಗುತ್ತೆ ಈಗ ಈಗ ಆರು ಕ್ಷೇತ್ರದ ಕೋಲಾರ ಏನಾಗುತ್ತೆ ನೋಡಿದ್ರೆ ಮೊದಲ ಕ್ಷೇತ್ರ ಶ್ರೀನಿವಾಸಪುರ ಬಿಜೆಪಿ ವೇಣುಗೋಪಾಲ್ ಸದ್ಯಕ್ಕೆ ಕಂಟೆಸ್ಟ್ ಮಾಡಬಹುದು ಕಾಂಗ್ರೆಸ್ ಇಂದ ರಮೇಶ್ ಕುಮಾರ್ ಮಾಜಿ ಸ್ಪೀಕರ್ ಜೆಡಿಎಸ್ ಇಂದ ವೆಂಕಟ್ ಶಿವಾರೆಡ್ಡಿ ಇದ್ ಮಾಡ್ತಾರೆ ಇಲ್ಲೇನೋ ಅಂತಾರೆ ಕ್ಲಿಯರ್ ಕಟ್ ಮುನ್ಮನೇ ರಮೇಶ್ ಕುಮಾರ್ ಅವರು ಶ್ರೀಮತಿ ಶಿವರೆಡ್ಡಿ ಎಲ್ಲಾ ರೀತಿಯಲ್ಲೂ ಏನಂದ್ರೆ ವೆಂಕಟ ಶಿವರೆ ವರ್ಸಸ್ ರಮೇಶ್ ಕುಮಾರ್ ಫೈಟ್ ಬಟ್ ರಮೇಶ್ ಕುಮಾರ್ ಮತ್ತೆ ವೆಂಕಟ ಶಿವಾರೆಡ್ಡಿ ಪಾರ್ಟಿಲ್ ಕನ್ಸಿಡರೇಷನ್ ಇಲ್ಲ ಆದ್ರೆ ರಮೇಶ್ ಕುಮಾರ್ ಅವರ ಸೋಲಿಸಿಗೆ ಸೋಲ್ಸೋಕೆ ಡಾಕ್ಟರ್ ಕೆ ಸುಧಾಕರ್ ಮುನಿರತ್ನ ಎಂ ಟಿ ಬಿ ನಾಗರಾಜ್ ಹ್ಮ್ ಮುನಿಯಪ್ಪ ಕೆ ಎಚ್ ಮುನಿಯಪ್ಪ ಕೆ ಎಚ್ ಮುನಿಯಪ್ಪ ಒಂದೊಂದ್ ಸಾವಿರ ಓಟ್ ಅವ್ರ ಕಡೆಯಿಂದ ತಗೋ ಬಂದ್ರು ಇಲ್ಲಿ ಚೇಂಜ್ ಆಗುತ್ತೆ ಕೆ ಎಚ್ ಮುನಿಯಪ್ಪ ಸದ್ಯಕ್ಕೆ ಶ್ರೀನಿವಾಸಪುರ ಬಿಟ್ಟು ಹ್ಮ್ ಉಳಿದ ಕಾಂಗ್ರೆಸ್ ಏನು ಶಾಸಕರಿದ್ದಾರೆ ಚಿಕ್ಕಬಳ್ಳಾಪುರ ಮತ್ತೆ ಕೋಲಾರ ಜಿಲ್ಲೆಯಲ್ಲಿ ಅವ್ರ ಜೊತೆ ಕಾಂಪ್ರಮೈಸ್ ಆಗಿದ್ದಾರೆ ಹ್ಮ್ ಯಾವ್ದೇ ಕಾರಣಕ್ಕೂ ಸಿದ್ದರಾಮಯ್ಯ ಜೊತೆ ಮುನ್ಸ್ಕೊಂಡಿದ್ರಲ್ಲ ಅವರು ಸೊ ಸಿದ್ದರಾಮಯ್ಯ ಜೊತೆ ಈಗ ಮುನ್ಸು ಪಕ್ಕಕ್ಕಿಟ್ಟು ನಾನು ಮಾಡ್ತೀನಿ ಆದ್ರೆ ರಮೇಶ್ ಕುಮಾರ್ ಓಟ್ ಹಾಕಿದ್ ಬಿಜೆಪಿ ಕಾಂಗ್ರೆಸ್ ಎಂ ಎಲ್ ಎ ಆಗಿತ್ಕಂಡ್ ಅವ್ರ ಅವತ್ತು ಸ್ಪೀಕರ್ ಪಕ್ಷ ನಿಷ್ಠೆ ಸಿದ್ಧಾಂತ ಜಾತ್ಯತೀತ ಕೋಮುವಾದ ಉದುದ್ದ ಭಾಷಣ ಮಾಡ್ತಾರಲ್ಲ ರಮೇಶ್ ಕುಮಾರ್ ಮೊದ್ಲು ಈ ಘಟನೆಗಳ ಹಿಂದೆ ಏ ಅದ್ಭುತ ಮೇಧಾವೆ ಅದ್ಭುತ ಅನ್ನೋದು ಅವರೇ ಬಿಜೆಪಿನ ಚುಚ್ಚಿ ಚುಚ್ಚಿ ಟೀಕೆ ಮಾಡೋ ವ್ಯಕ್ತಿ ಬಿಜೆಪಿ ಸಂಸದ ಗೆಲ್ಲಕ್ಕೆ ಯಾಕೆ ಡಬಲ್ ಗೇಮ್ಗಳು ಯಾರಿಗೆ ಆಲರ್ದಿರಿ ಈಗ ರಮೇಶ್ ಕುಮಾರ್ ಸುಧಾರ ನನ್ನ ಜೀವನದಲ್ಲಿ ನನ್ನ ಜೀವಮಾನದಲ್ಲಿ ಎಂದೂ ಕೂಡ ಎವರ್ ಅಂದ್ರು ಬಿಜೆಪಿ ಸಂಸದ ಗೆಲ್ಲ ಕಾರಣ ಆದ್ರು ರಮೇಶ್ ಕುಮಾರ್ ಒಬ್ಬ ದಲಿತ ಒಬ್ಬ ದಲಿತ ನಾಯಕರನ್ನ ಸೋಲ್ಸಿದ್ರು ಅನ್ನೋ ಚರ್ಚೆ ಇದೆ ಗ್ರೌಂಡ್ ರಮೇಶ್ ಗೆ ಮುನಿಯಪ್ಪ ಸೋಲ್ಸಂತ ಶಾಪ ಅನರ ಮಾಡಿದ್ರು ಅಂತ ಸೆಟ್ ಸುಧಾಕರ್ ಎಂಟಿ ಬಿ ನಾಗರಾಜ್ ಎಲ್ಲರೂ ಸೇರ್ಕೊಂಡು ರಮೇಶ್ ಕುಮಾರ್ ಚುನಾವಣೆಯಲ್ಲಿ ಅವ್ರನ್ನ ಸೋಲ್ಸ ಟ್ರೆಂಡ್ ಕೂಡ ಜೊತೆಗೆ ವೆಂಕಟೇಶ್ವರ ರೆಡ್ಡಿ ಎರಡು ಸಲ ಸೋಲ್ತಿದ್ದಾರೆ ಸಿಗ್ತಾರೆ ಜನಗಳಿಗೆ ತುಂಬಾ ಅಬ್ಬರ ಇಲ್ಲ ಆಡಂಬರ ಇಲ್ಲ ಸಿಂಪಲ್ ಮನುಷ್ಯ ಅವರದು ಚಿಂತಾಮಣೆಯಲ್ಲಿ ಮನೆ ಚಿಂತಾಮಣ ಮನೆ ಇದ್ರು ಕೂಡ ಪಕ್ಕದಲ್ಲೇ ಅಲ್ಲಿ ಶಿವಾಸಪುರ್ ಜನದಲ್ಲಿ ಇರ್ತಾರೆ ಸೊ ದೊಡ್ಡ ಮಟ್ಟದಲ್ಲಿ ಆರಾಮ್ ಮಾಡೋದು ನಾಲ್ಕು ಕಾರ್ ಹಾಕೊಂಡು ಬರ್ತೀವಿ ಅಂತ ಏನಿಲ್ಲ ಸಿಂಪಲ್ ಮನುಷ್ಯ ಟ್ರಾವೆಲ್ಸ್ ಇದೆ ಒಂದು ನಾಲ್ಕು ಬರ್ಸ್ ಇದೆ ಅಷ್ಟೇ ಅವ್ರು ಮಾಡ್ರು ಆಸ್ತಿ ಅಂತೆ ಹಾಗಾಗಿ ತುಂಬಾ ಸಿಂಪಲ್ ಅಪ್ಪ ಗೆಲ್ಸ್ತೀವಿ ಸರ್ ಅಂತ ಜನ ಟ್ರೆಂಡ್ ಇದೆ ಶ್ರೀನಿವಾಸಪುರದಲ್ಲಿ ರಮೇಶ್ ಕುಮಾರ್ ಗಿಂತ ವೆಂಕಟ ಶಿವಾರೆಡ್ಡಿ ಕರ್ನಾಟಕ ಟಿವಿಯ ಫೆಬ್ರವರಿ ಟ್ರೆಂಡ್ ಲೆಕ್ಕಾಚಾರದಲ್ಲೂ ಕೂಡ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಎಸ್ ಇನ್ನ ಮುಂದಿನ ವಿಧಾನಸಭಾ ಕ್ಷೇತ್ರ ಮುಳುಬಾಗ್ಲು ವಿಧಾನಸಭಾ ಕ್ಷೇತ್ರ ಇದು ಕೂಡ ಸಾಕಷ್ಟು ರೋಚಕತೆಗೆ ಕಾರಣ ಆಗಿತ್ತು ಈಗ ಆ ರೋಚಕತೆ ಮಿಸ್ ಕಾಣಿಸ್ತಾ ಇದೆ ಕಾಣಿಸ್ತಾ ಇದಾವೆ ಬರ್ತಾರೆ ಕಾಂಗ್ರೆಸ್ನಿಂದ ಅಥವಾ ಮುನಿಯಪ್ಪ ಬರ್ತಾರೆ ಇವೆಲ್ಲಾ ಚರ್ಚೆ ಇತ್ತು ಬಟ್ ಕಾಂಗ್ರೆಸ್ನಿಂದ ಅಭ್ಯರ್ಥಿ ಯಾರಾದ್ರೂ ಈಗ ಯಾರಿಲ್ಲ ಅಲ್ಲ ಸದಿ ಕೊತ್ತೂರು ಮಂಜಾತ್ ನಿಲ್ಲಲ್ಲ ಅಂತ ಹೇಳಿದ್ದಾರೆ ಘೋಷಣೆ ಆಗ್ಬೇಕು ನಿಲ್ಲ ಎಲ್ಲ ಅವಕಾಶ ಇಲ್ಲ ಬರಲ್ಲ ಅಂತ ಹೇಳಿದ್ದಾರೆ ಹಾಗಾಗಿ ಅಭ್ಯರ್ಥಿನೇ ಇಲ್ಲ ಕಾಂಗ್ರೆಸ್ ಸುದಕ್ಕೆ ಯಾರು ಈ ಒಂದು ಕ್ಷೇತ್ರಕ್ಕೆ ಕೊತ್ತೂರು ಮಂಜುನಾಥ್ ಕೂಡ ಕೆಲಸ ಮಾಡಿದ್ದಾರೆ ನಾನು ಕೂಡ ಕೆಲಸ ಮಾಡಿದ್ದೀನಿ ಅಂತ ಸಮೃದ್ಧಿ ಮಂಜುನಾಥ್ ಹೇಳ್ತಾ ಇದ್ರು ಅವ್ರು ಹೇಳಿದ್ರೆ ಏನ್ ತಪ್ಪಿದೆ ಅಂತ ಕೊತ್ತೂರು ಮಂಜುನಾಥ್ ಹೇಳ್ತಾ ಇದ್ರು ಸರಿಯಾಗಿ ಹೇಳಿದಾರಲ್ಲ ನನ್ನ ಕೆಲಸ ಮಾಡಿದಾರೆ ಅಂತ ಹೇಳಿದಾರೆ ನಾನು ಮಾಡಿದೀನಿ ಅಂತ ಹೇಳಿದ್ದಾರೆ ಏನ್ ತಪ್ಪಿದೆ ಅಂತ ಅಂಡಿನ್ ಬಿಜೆಪಿ ಆಟೋ ಕುಂಟು ಲೆಕ್ಕಿಲ್ಲ ಡೆಪಾಸಿಟ್ ಮಂಜುನಾಥ್ ಜೆಡಿಎಸ್ ಅಭ್ಯರ್ಥಿ ಘೋಷಿತ ಅಭ್ಯರ್ಥಿ ಘೋಷಿತ ಈಗ ಕ್ಯಾಂಡಿಟ್ ಅನೌನ್ಸ್ ಆಗಿರೋದು ಕಾಂಗ್ರೆಸ್ ಇಂದ ಕೊತ್ತೂರ್ ಮಂಜುನಾಥ್ ಬಂದಿರೋ ಪಿಕ್ಚರ್ ಬೇರೆ ಯಾರು ಕೊತ್ತೂರ್ ಮಂಜುನಾಥ್ ಸಾಧ್ಯ ಇಲ್ಲ ಕಾನೂನು ತೊಡಕು ಜಾತಿಯ ತೊಡಕು ಎಸ್ ಸಮೃದ್ಧಿ ಮಂಜುನಾಥ್ ಸಮೃದ್ಧವಾಗಿ ಜೆಡಿಎಸ್ ಲ್ಯಾ ಆ ಹತ್ತ ಸಾವಿರಕ್ಕಿಂತ ಮೇಲ್ಪಟ್ಟು ಈಗ ಯಾರು ಇಲ್ವಲ್ಲ ಆಳವ ಮುಳಗಾವನೆ ಗೌಡ ಮುಳಬಾಗ್ಲಿಗೆ ಸಮೃದ್ಧಿ ಮಂಜುನಾಥ ಗೌಡ್ರು ಈಗ ಲಾಸ್ಟ್ ಟೈಮ್ ಸೋತಿದ್ರಲ್ವಾ ಸೋತ್ರು ಕಂಟಲ್ ಸೋತಿದ್ದು ಒಂದ ಆರ್ ಸಾವಿರ ಓಟ ಅಲ್ಲಿ ಅಲ್ಲೇನಾಯ್ತು ಮನ್ಸಾ ಶೋತ್ ಮೇಲೆ ಬಂದ್ಬಿಟ್ರೆ ಶೋಕೆ ಮಾಡಿಲ್ಲ ಬೆಂಗಳೂರು ಒಡನಾಟ ಇಟ್ಕೊಂಡ್ರು ಕ್ಷೇತ್ರ ಜೊತೆ ಒಡನಾಟ ಇಟ್ಕೊಂಡಂತ ಪರಿಣಾಮ ಸಮೃದ್ಧಿ ಮಂಜುನಾಥ್ ಒಂದ್ ಮಾತಿದೆ ಕತ್ತೂರ್ ಮಂಜುನಾಥ್ ನಿಂತಿದ್ರು ಸಮೃದ್ಧಿ ಮಂಜುನಾಥ್ ನೋಡಿ ಜನ ಹಿಂಗೆ ಅಂದ್ರೆ ಸೋತ್ರು ಮನೆ ಬಾಗ್ಲೂ ಹೋದಾಗ ಅನುಕಂಪ ಕರ್ತಾರೆ ತಳಪ ಏನ್ ಗುರು ಸೋಲ್ಸಿದ್ರು ಮನೆ ಬಾಗ್ಲು ಬಂದವರಲ್ಲ ಸೊ ಅದು ಸಮೃದ್ಧಿ ಮಂಜುನಾಥ್ ಬಹಳ ಪ್ಲಸ್ ಪಾಯಿಂಟ್ ಸೋತರು ಕ್ಷೇತ್ರದಲ್ಲಿ ಕೆಲಸ ಮಾಡಿದ ಸಮೃದ್ಧಿ ಮಂಜುನಾಥ್ ಮುಳುಬಾಗ್ಲಿಲ್ಲ ಯಾರೇ ಬಂದರು ನಾನು ಜನರ ಮಾತಾಡ್ತಿದ್ದೆ ಯಾರೇ ಬಂದ್ರು ಹೋದಾಗ ಸಮೃದ್ಧಿ ಮಂಜುನಾಥ್ ಮುಳುಭಾಗ್ಲಲ್ಲಿ ಮುನ್ನಡೆ ಇದಾರೆ ಗೆಲುವನ್ನ ಸಾಧಿಸ್ತಾರೆ ಅನ್ನೋ ಟ್ರೆಂಡ್ ಅನ್ನ ಹೇಳ್ಬಹುದು ಮುಳಭಾಗಲ್ಲಿ ಲಾಸ್ಟ್ ಟೈಮ್ ಸೋತಾಗ ಸೋತ್ ಒಂದ್ ದಿನ ಗ್ಯಾಪ್ ಬಿಟ್ಟು ಎರಡನೇ ದಿನ ಮತ್ತೆ ಜನ ಹತ್ರ ಹೋಗ್ಲಂತೆ ಏನಣ್ಣ ಸೋತ್ ಬಿಟ್ಟು ಮತ್ತೆ ಬಂದಿದ್ಯಾ ಅಂತ ಜನ ಹೇಳಿದ್ರು ಇಲ್ಲಿ ಬಿಡ್ ಸೋತ್ ಸೋಲ್ಸಾರ್ತಾನೆ ಇನ್ನೊಂದ್ಸಲ ಗೆಲ್ಸ್ತಾರೆ ಜನರ ಬಿಟ್ಟು ಹೋಗಕ್ಕಾಗುತ್ತಾ ಅಂತ ಹೇಳ್ತಿದ್ರು ಜನ ಜನ ಆಡಿದ್ ಮಾತಾ ಎಸ್ ಏನಾಗುತ್ತೆ ಅಂತ ಹೊರ್ಟು ಗೆಲ್ಲೋರಿಗೆ ಹೋಗ್ತಿರ್ಬೇಕಂತೆ ಸೋಲ್ಸುದ್ರು ಅಂತ ಮರಿಬಾರ್ದು ಮರಿಬಾರ್ದು ಹಾಗಾಗಿ ಗೆಲ್ಲೋವರಿಗೆ ಯಾವನ್ ಹೋಗ್ತೀನಿ ಅಂತ ಹೋಗ್ತಾರೆ ನಮ್ಗೆದ್ದೆ ಗೆಲ್ತಾನೆ ಅದು ಸೀರಿಯಸ್ ಆಗಿರ್ಬೇಕಷ್ಟೇ ಮುಂದಿನ ಕ್ಷೇತ್ರ ಕೆಜಿಎಫ್ ಕ್ಷೇತ್ರ ಕೆಜಿಎಫ್ ಕಾಂಗ್ರೆಸ್ ಇಂದ ರೂಪ್ಕಲ್ ಅವರೇ ಫೀಕ್ ಸಾಲಿ ಶಾಸಕಿ ಅಂಡ್ ಜೆಡಿಎಸ್ ಇಂದ ರಮೇಶ್ ಬಾಬು ಘೋಷಿತ ಅಭ್ಯರ್ಥಿ ಅಂಡ್ ಬಿಜೆಪಿ ಬಿಜೆಪಿಯಿಂದ ಮಾಜಿ ಶಾಸಕ ಸಂಪಂಗಿಯವರು ಹಾಗೆ ಮೋಹನ್ ಕೃಷ್ಣ ಇಬ್ಬರ ಹೆಸರು ಚಾಲ್ತಿಯಲ್ಲಿ ಇದೆ ಆರ್ ರಾಜೇಂದ್ರ ರಾಜ ಮರೆಯಾಗಿಲ್ಲ ಅವರು ಈ ಹಿಂದೆ ಗೆದ್ದಿದ್ದಾರೆ ಆರ್ ಐ ಕೂಡ ಪ್ರಬಲವಾಗಿದೆ ಸೊ ಇಲ್ಲಿ ಸಿಟಿಯಲ್ಲಿ ಸ್ಟ್ರಾಂಗ್ ಆಮೇಲೆ ಭಕ್ತಾವತ್ಸಲ ಮಗ ಕಾರ್ತಿಕ್ ಕೂಡ ಬರ್ತೀನಿ ಅಂತ ಏನೋ ಬರ್ತಾರೆ ಟಿಕೆಟ್ ಕೇಳಿದಾರಂತೆ ಅವರು ಇಲ್ಲ ಅಲ್ಲಿ ಸೊ ಯಾಕಂದ್ರೆ ಭಕ್ತಾವೋತ್ಸಲವಂ ಇಲ್ಲದ ಚುನಾವಣೆ ಇದು ನಡೀತಾ ಇದೆ ಬಟ್ ಇಲ್ಲಿ ಏನ್ ಅಂದ್ರೆ ಕಾಂಗ್ರೆಸ್ ಬಿಜೆಪಿಯ ಗೊಂದಲ ಒಂದ್ ಸ್ವಲ್ಪ ಇಲ್ಲಿ ಕಾಂಗ್ರೆಸ್ ಗೆ ಲಾಭ ಆಗಿದೆ ಸದ್ಯಕ್ಕೆ ಅದಕ್ಕೆ ಸದ್ಯಕ್ಕೆ ಕೆಜಿಎಫ್ ಅಲ್ಲಿ ಕಾಂಗ್ರೆಸ್ ನ ಕಾ ಅಭ್ಯರ್ಥಿ ಮುನ್ನಡೆನ ಕಾಯ್ದುಕೊಂಡಿದ್ದಾರೆ ಎಸ್ ಇನ ಮುಂದಿನ ವಿಧಾನಸಭಾ ಕ್ಷೇತ್ರ ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರ ಹಾಲಿ ಶಾಸಕರು ಎಸ್ ಎನ್ ನಾರಾಯಣಸ್ವಾಮಿ ಕಾಂಗ್ರೆಸ್ನಿಂದ ಕಾಂಗ್ರೆಸ್ ಹಾಲಿ ಶಾಸಕರು ಅವರೇ ಸ್ಪರ್ಧೆ ಮಾಡ್ತಾ ಇದ್ದಾರೆ ಇನ್ನು ಜೆಡಿಎಸ್ ಇಂದ ಮಲ್ಲೇಶ್ ಬಾಬು ಈಗಾಗಲೇ ಘೋಷಣೆ ಆಗಿದೆ ಬಿ ಜೆ ಪಿಯಿಂದ ಯಾರಿಗೆ ಟಿಕೆಟ್ ಅನ್ನೋ ಒಂದು ಗೊಂದಲ ಇದೆ ಅಲ್ಲಿ ಮಹೇಶ್ ಟಿಕೆಟ್ ಕೇಳ್ತಿದ್ದಾರೆ ಜೊತೆಗೆ ಹಂಗೆ ಮಾಜಿ ಎಮ್ ಎಲ್ ಎಂ ನಾರಾಯಣಸ್ವಾಮಿ ಅವರು ಕೂಡ ಟಿಕೆಟ್ ಕೇಳ್ತಿದ್ದಾರೆ ಯಾರಿಗೆ ಅನ್ನೋದು ಇನ್ನೂ ಸ್ಪಷ್ಟವಾಗಿಲ್ಲ ಅಸ್ಪಷ್ಟವಾಗಿದೆ ಕಾಂಗ್ರೆಸ್ ಮತ್ತೆ ಜೆ ಡಿ ಎಸ್ ಈಗ ಸದ್ಯಕ್ಕೆ ಒಂದು ರೀತಿ ಫೈನಲ್ ಥರನೇ ಅವರಿಗೆ ಟಿಕೆಟ್ ಹೌದೌದು ಹ್ಞೂ ರೀತಿ ಕಾಂಗ್ರೆಸ್ ಜೆಡಿಎಸ್ ಫೈಟ್ ಇದೆ ಇಲ್ಲಿ ಬಿಜೆಪಿ ಕೂಡ ಈಗ ಸ್ಪರ್ಧೆ ಮಾಡಬಹುದು ಅಂದ್ರೆ ಫೈಟ್ ಕೊಡ್ಬಹುದು ಲೆಕ್ಕಾಚಾರ ಇದೆ ಇತ್ತೀಚೆಗೆ ಉಸ್ತುವಾರಿ ಸಚಿವರು ಮುನರತ್ನ ಅವರು ಬಿಜೆಪಿ ಆಕಾಂಕ್ಷನ್ ಕರ್ಕೊಂಡೋಗಿ ಒಂದು ಆಣೆ ಪ್ರಮಾಣ ಎಲ್ಲ ಮಾಡಿಸಿದ್ರು ಯಾರು ಪಕ್ಷ ಬಿಡಬಾರ್ದು ಯಾರು ದ್ರೋಹ ಮಾಡಬಾರ್ದು ಅಂತ ಬಟ್ ಇನ್ನು ಅಭ್ಯರ್ಥಿ ಯಾರಾದ್ರೂ ಫೈನಲ್ ಆಗಿಲ್ಲ ಸೊ ಈ ಕ್ಷಣಕ್ಕೆ ಕರ್ನಾಟಕ ಟಿವಿಯ ಈಗ ಅಲ್ಲೇನು ಲೋಕಲಿ ಮಾತಾಡೋದು ಅಂದ್ರೆ ಹ್ಮ್ ವೆಂಕಟ ಮುನಿಯಪ್ಪ ಎಂ ನಾರಾಯಣ ಸ್ವಾಮಿ ಯಾರು ಕೊಟ್ಟರು ಗೆಲ್ಲಲ್ಲ ಪಾರ್ಟಿ ಯಾರೋ ಹೊಸ ಮುಖ ಬರ್ಬೇಕು ಅನ್ನೋ ಚರ್ಚೆ ಇದೆ ಬಿಜೆಪಿಯಿಂದ ಇವ್ರು ಯಾರು ಕೊಟ್ಟರು ಆಗಲ್ಲ ಕೊಡಬೇಕು ಅಂತ ಒಂದು ಚರ್ಚೆ ಅಂಡ್ ಮಲ್ಲೇಶ್ ಬಾಬು ಕಳೆದ ಬಾರಿ ಬಿಜೆಪಿ ಬಿಜೆಪಿಯವ್ರೆ ಸಪೋರ್ಟ್ ಮಾಡಿದ್ರು ಯಾರು ಎಂ ನಾರಾಯಣ ಸ್ವಾಮಿ ಸಪೋರ್ಟ್ ಮಾಡಿದ್ರು ಟಿಕೆಟ್ ಸಿಕ್ಲವಲ್ಲ ಅಂತ ಎಸ್ ಎನ್ ನಾರಾಯಣ ಸ್ವಾಮಿಗೆ ಏನ್ ಲಾಭ ಅಂದ್ರೆ ಬಿಜೆಪಿ ಮತ್ತೆ ಜೆಡಿಎಸ್ ಸ್ಪ್ಲಿಟ್ ಆಗೋದು ಎಸ್ ಎನ್ ನಾರಾಯಣ ಸ್ವಾಮಿಗೆ ಲಾಭ ಆಮೇಲೆ ಚುನಾವಣಾ ಚತುರ ಚುನಾವಣೆ ಹೆಂಗ್ ಮಾಡ್ಬೇಕು ಅಂತ ಗೊತ್ತು ನಾರಾಯಣ ಸ್ವಾಮಿಗೆ ಚುನಾವಣೆ ಮಾಡ್ತಾರೆ ಆದ್ರೆ ಮಲ್ಲೇಶ್ ಬಾಬುಗೆ ಕಳೆದ ಬಾರಿ ಇಷ್ಟು ಜೋಶ್ ಯಾಕೋ ಕಾಣ್ತಾ ಇಲ್ಲ ಜೋಶ್ ನ ಕೊರತೆ ಇದೆ ಬಟ್ ನೋಡ್ಬೇಕು ಬಿಜೆಪಿ ಟಿಕೆಟ್ ಯಾರಿಗಾಗತ್ತೆ ಆಗದೆ ಮತ್ತೆ ಮಲ್ಲೇಶ್ ಬಾಬು ಕಡೆ ಹೋಗ್ತಾರಾಯಣಸ್ವಾಮಿ ಕಡೆ ಹೋಗ್ತಾರ ಆಗಿಲ್ಲದ ಕಾರಣ ಘೋಷಿತ ಜೆಡಿಎಸ್ ಅಭ್ಯರ್ಥಿ ಮಲ್ಲೇಶ್ ಬಾಬು ವರ್ಷ ಸಸ್ಯನಾರಾಯಣ ಸ್ವಾಮಿ ನಡುವೆ ಹಣಹಣಿ ಈ ಒಂದು ಹಣಹಣಿಯಲ್ಲಿ ನಮ್ಮ ಟ್ರೆಂಡ್ ನಲ್ಲಿ ಬಂಗಾರಪೇಟೆಯಲ್ಲಿ ಸ್ವಾಮಿ ಸ್ವಲ್ಪ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಮುನ್ನೂರ ಕಳಿ ಬರುತ್ತೆ ಮುನ್ನೂರ ಕಳಿ ಹೆಸರು ಹೇಳ್ತೀನಿ ನಂತರ ಯಾರು ಎಸ್ ನಾರಾಯಣಸ್ವಾಮಿ ಒಂದ್ ರೌಂಡ್ ಚೆನ್ನಾಗಿಲ್ಲ ಅವರು ಒಂದ್ ಎರಡು ಪಂಚಾಯತಿ ಹೇಳಿದ್ರು ಆ ಪಂಚಾಯತಿಯಲ್ಲಿ ನನಗೆ ಜಾಸ್ತಿ ಕಮ್ಮಿ ಓಟ್ ಬರುತ್ತೆ ಅದೆಲ್ಲ ಗೊತ್ತು ನನಗೆ ಹೆಸರು ಹೇಳ್ತೀನಿ ಇನ್ನೂರ ಇಪ್ಪತ್ನಾಕು ಶಾಸಕರಲ್ಲಿ ಇನ್ನೂರ ಇಪ್ಪತ್ನಾಲ್ಕು ಶಾಸಕರು ಮರೆಯದೆ ಬಿಡದೆ ಒಂದ್ ಹೆಸರು ಅವ್ರ ಕ್ಷೇತ್ರದ ಹೆಸರುಗಳನ್ನ ಹೇಳ್ತಾರೆ ಇನ್ನೂರ ಐವತ್ತು ಇನ್ನೂರ ಅರವತ್ತು ಬೂತ್ ಇರ್ತವೆ ಬೂತ್ ಹೆಸರು ಹೇಳ್ಕೊಂಡ್ ಬಂದ್ರು ಊರ ಹೆಸರು ಹೇಳ್ಕೊ ಬಂದ್ರು ಒಂದ್ ಟ್ರೆಂಡ್ ಚೆನ್ನಾಗಿರುತ್ತೆ ಕಾಂಪಿಟೇಷನ್ ಇಡ್ಬೇಕು ಅದನ್ನ ಯಾರು ಶಾಸಕರು ತಮ್ಮ ಕ್ಷೇತ್ರದ ಎಲ್ಲಾ ಊರುಗಳ ಹೆಸರನ್ನ ಹೇಳ್ತಾರೆ ಅವ್ರ ನಂಬರ್ ಒನ್ ಅದ್ರ ಮೇಲೆ ಮುನ್ನೂರಲ್ಲಿ ಇನ್ನೂರ ಎಪ್ಪತ್ತೇಳರೆ ನೈಂಟಿ ಪರ್ಸೆಂಟ್ ತೊಂಬತ್ ಮಾರ್ಕ್ಸ್ ಹಿಂಗ್ ಒಂದ್ ಕಾಂಪಿಟೇಷನ್ ಮಾಡೋಣ ತಿರ್ಗ್ ನೋಡಲ್ಲ ಏಳೆಂಟ್ ಸರ್ ಗೆದ್ದಂತ ಕ್ಷೇತ್ರಗಳ ಈಗ ಚಿತ್ತಾಪುರ ಗುರುಮಿಟ್ಕಲ್ಲು ಜೇವರ್ಗಿ ಜೇವರ್ಗಿ ಮೊನ್ನೆ ಶ್ರೇ ಹಾಸ್ಪಿಟಲ್ ಬಂದ್ ಹೇಳ್ತೀನಿ ಒಳಗಡಿಸಿಪುರ ಅಂತ ಹೇಳ್ತೀರಾ ನೋಡ್ಬೇಕಲ್ಲ ಚೆಕ್ ಮಾಡ್ಬೇಕು ಸೊ ಹಿಂಗೆ ಆಮೇಲೆ ಸಿಂಗಾಪುರ್ ಆಗ್ಬೇಕಾಗಿತ್ತಪ್ಪ ಅಂದ್ರೆ ಅದು ಜೇವರ್ಗಿ ಜೇವರ್ಗಿ ಗುರುಮಿಟ್ಕಲ್ಲು ಚಿತ್ತಾಪುರ ಎಲ್ಲ ಸಿಂಗಾಪುರ ಆಗ್ಬೇಕಾಯ್ತು ಆಗಾಯ್ತ ನೋಡ್ಬೇಕು ಹಾಗಾಗಿ ಕೆಲವ ಗೆದ್ದು ಜನರ ಪಾಪ ಅಮಾಯಕತೆಯನ್ನ ಬಂಡವಾಳ ಮಾಡ್ಕೊಂಡು ಶೋಕಿ ಮಾಡೋ ಸಂಖ್ಯೆ ಜಾಸ್ತಿ ಐತೆ ನೋಡ್ಬೇಕಾದಿರ್ಲಿ ಈಗ ಕೋಲಾರ ಕೋಲಾರಪೇಟೆಯಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಮುಂದಿನ ಕ್ಷೇತ್ರ ಕೋಲಾರ ಕೋಲಾರ ಸಿದ್ದರಾಮಯ್ಯ ಅವರು ಸ್ಪರ್ಧೆ ಮಾಡಲು ನಿರ್ಧರಿಸಿರುವಂತಹ ಕ್ಷೇತ್ರ ಇನ್ನು ಹೈಕಮಾಂಡ್ ಟಿಕೆಟ್ ಕೊಡಬೇಕು ಹೈಕಮಾಂಡ್ ಅಂದ್ರೆ ಇವರೇ ಕಾಂಗ್ರೆಸ್ ಹೈಕಮಾಂಡ್ ಅಂದ್ರೆ ಡೆಲ್ಲಿ ಈಗ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಏನ್ ಹೇಳ್ತಾರೆ ಇದೇ ಹೈಕಮಾಂಡ್ ಹೌದು ಏನ್ ಬೇಕಾದ್ರೂ ಚೇಂಜ್ ಮಾಡಿಸೋ ಕೆಪಾಸಿಟಿ ಕರ್ನಾಟಕ ಕಾಂಗ್ರೆಸ್ಗೆ ಇದೆ ಸೊ ಸಿದ್ದರಾಮಯ್ಯ ಸ್ಪರ್ಧೆ ಮಾಡುವ ಅಭಿಲಾಷೆಯನ್ನ ವ್ಯಕ್ತಪಡಿಸಿ ಈಗ ಅಲ್ಲೇ ಮನೆಗೆ ಮಾಡಿರ್ಬೇಕಲ್ಲ ಆಗಿದೆಯಾ ಇನ್ನು ಬೇರೆ ವಾರ್ ರೂಮ್ ವಾರ್ ರೂಮ್ ಯಾಕೆ ಇವ್ರು ಸಿಎಂ ಅಲ್ಲ ಮಾಜಿ ಸಿಎಂ ವಾರ್ ಅವಶ್ಯಕ ಅಲ್ಲಿ ಇನ್ನೂರ ಇಪ್ಪತ್ತು ಹೆಚ್ಚು ಇನ್ನೂರ ಇಪ್ಪತ್ತು ಇನ್ನೂರ ಇಪ್ಪತ್ತಕ್ಕೂ ಹೆಚ್ಚು ಬೂತ್ಗಳಲ್ಲಿ ಇವ್ರಿಗೆ ನೆಲೆ ಇರಲಿಲ್ಲ ಇರ್ಲಿಲ್ಲ ಸೊಲ್ಲವನ್ನ ರೆಡಿ ಮಾಡ್ತಾ ಇದ್ದಾರೆ ರೆಡಿ ಮಾಡ್ತಾ ಇದ್ದಾರೆ ಈಗ ಮೆಚ್ಚಬೇಕು ಅವ್ರಿಗೆ ಯಾಕೆ ಕೊನೆ ಚುನಾವಣೆ ಅಲ್ವಾ ಅವರು ವಾರ್ರೂಮ್ ಮಾಡಿದಾರಲ್ಲ ಅವ್ರನ್ನೇ ಕೇಳದೆ ಈ ಇಷ್ಟೆಲ್ಲ ವಾರೂಮ್ ಮಾಡ್ತಿದ್ರಲ್ಲ ಮಾಜಿ ಸಿಎಂ ಚುನಾವಣೆ ಮಾಡಿದರೆ ಫಸ್ಟ್ ಟೈಮ್ ಅವ್ರನ್ನ ವಾರ್ರೂಮ್ ಮಾಡ್ತಾ ಇದ್ದಾರೆ ಯಾಕೆ ಅಂದ್ರೆ

ಏನೋ ಅಪ್ಪಂದ ಮಾಡ್ಕೊಬಹುದು ಅಂತ ಇದೆ ನೋಡೋಣ ಬಟ್ ಈ ಕಾನ್ಸ್ಟಿಟ್ಯೂನ್ಸಿ ಟಫ್ ಇತ್ತು ತುಂಬಾ ಸ್ವಲ್ಪ ಈಗ ಸಿದ್ದರಾಮಯ್ಯ ಮಾಡ್ಕೊಳ್ತಾ ಇದಾರೆ ಅಥವಾ ಓಂ ಶಕ್ತಿ ಚಲಪತಿ ಮತ್ತೆ ಇನ್ನು ಕೃಷ್ಣ ರೆಡ್ಡಿ ಯಾರು ಬರ್ಬೋದು ಆಗಿಲ್ಲ ಪ್ರಕಾಶ್ ಕೊಡ್ತಾರೆ ಬಹುತೇಕ ಟಿಕೆಟ್ ನೋಡೋಣ ಈಗ ಇಲ್ಲಿ ಕಾಂಗ್ರೆಸ್ ಹಾಗೂ ಜೆಡಿಎಸ್ ಹಾಗೂ ಬಿಜೆಪಿ ಸ್ಪರ್ಧೆ ಇದೆ ಯಾಕೆಂದ್ರೆ ವರ್ತುರ್ ಪ್ರಕಾಶ್ ತನ್ನದೇ ಆದಂತ ಮತಗಳೈತೆ ಮೂವತ್ತ್ ಸಾವಿರ ಬಿಜೆಪಿ ಓಟ್ಲೂ ಹೊರ್ತುಲ್ ಪ್ರಕಾಶ್ ಇದಾರೆ ನೋ ಡೌಟ್ ಐವತ್ ಸಾವಿರ ಓಟ್ ವರ್ತುಲ್ ಪ್ರಕಾಶ್ ಇದೆ ಬಿಜೆಪಿ ಮತ್ತೆ ಹೊರ್ತು ಪ್ರಕಾಶ್ ಮುಂದ್ರತ್ನ ಇವೆಲ್ಲ ಸೇರಿ ಮುಂದ್ರತ್ನ ಬೇರೆ ರೆಡಿ ಅಂತ ಅಯ್ಯಪ್ಪ ಕರೆಕ್ಟ್ ಆಗಿ ಆರ್ ಆರ್ ನಗರ ಕೆಲಸ ಮಾಡ್ಕೊಂಡ್ ಹಂಗೇ ಹೋದ್ರೆ ಆತತ್ರ ರಾಜ್ಯದಲ್ಲಿ ಅತಿ ಹೆಚ್ಚು ಲೀಡರ್ ಗೆಲ್ಲಬಹುದು ರಾಜ್ಯದಲ್ಲಿ ಅತಿ ಹೆಚ್ಚು ಲೀಡರ್ ಗೆಲ್ಲದಾದ್ರೆ ಮುನ್ನತ್ನ ಗೆಲ್ಲಬಹುದು ಇವತ್ತು ಈ ಸರ್ ಆರ್ ಆರ್ ನಗರ ಏನೋ ಮಾಡ್ಕೊಂಡವ್ರೆ ಆಮೇಲೆ ಇಲ್ಲಿ ಇಲ್ಲಿಗೆ ಆಗ ಬರ್ಬೇಕು ಸುಮ್ನೆ ಒಂದಾಡಿಗೆ ಸಿಎಂ ಸಿದ್ದರಾಮಯ್ಯ ಟಫ್ ಫೈಟ್ ಕೊಡ್ತಾವ್ರ ಇದು ತ್ರಿಕೋನ ಸ್ಪರ್ಧೆ ಕ್ಷೇತ್ರ ಆದರೂ ಕೂಡ ಮೇಲ್ನೋಟಕ್ಕೆ ವರ್ಸಸ್ ಅಂತ ಬಂದಾಗ ಅದು ಜೆಡಿಎಸ್ ವರ್ಸಸ್ ಕಾಂಗ್ರೆಸ್ ಇದೆ ವರ್ತುರ್ ಪ್ರಕಾಶ್ ಅವ್ರದೇ ಆ ದಾಟಿಲ್ ಪ್ರಚಾರ ಮಾಡ್ಕೊಂಡು ಹೋಗ್ತಾವ್ರೆ ಸೊ ಇದು ಈಸಿ ಇಲ್ಲ ಸದ್ಯಕ್ಕೆ ಸಿದ್ದರಾಮಯ್ಯ ಅವರನ್ನ ಗೆಲ್ಲಿಸಲಿಕ್ಕೆ ಎಲ್ಲರೂ ಕೂಡ ಒಂದಾಗಿದ್ದಾರೆ ಹೌದು ಟಫೆಸ್ಟ್ ನಾವು ಸರ್ವೆ ಮಾಡಿದ್ರಲ್ಲಿ ಅಲ್ಪಸಂಖ್ಯಾತರು ಸಿದ್ದರಾಮಯ್ಯ ಬರ್ತಾರೆ ಶ್ರೀನಾಥ್ ಹೆಸರು ಹೇಳ್ತಾರೆ ಕುರುಬ ಕಮ್ಯುನಿಟಿಯಲ್ಲಿ ಕೂಡ ಒಂದಷ್ಟು ಇಲ್ಲ ನೋ ಯಾವ ಧೈರ್ಯ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಅವರು ಎಲ್ಲಿ ಬೇಕೋ ಸ್ಪರ್ಧೆ ಮಾಡಬಹುದು ಕುರುಬರ ಅನ್ಬಿಟ್ಟು ಓಟ್ ಹಾಕೋಕಾಗಲ್ಲ ಪ್ರಕಾಶ್ ಒಂದೇ ಕ್ಷೇತ್ರ ಇಲ್ಲಿ ಇಲ್ಲಿಗೆದ್ರೆ ಕುರುಬ ಗೆಲ್ತಾರಲ್ವಾ ಸಿದ್ದರಾಮಯ್ಯ ಬೇರೆ ಕ್ಷೇತ್ರಕ್ಕೆ ಹೋಗಲಿ ಅಂತ ಕೆಲವೊಂದಿಷ್ಟು ಕುರುಬ ಸಮುದಾಯದ ಜನ ಮಾತಾಡೋ ಮಾತುಗಳು ನೋಡ್ಬೇಕೇನಾಗತ್ತೆ ಅಂತ ಸಿ ಎಂ ಶ್ರೀನಾಥ್ ಸಿದ್ದರಾಮಯ್ಯ ತ್ರಿಕೋನ ಸ್ಪರ್ಧೆ ಸ್ವಲ್ಪ ಮೂವರು ಕೂಡ ಅಲ್ಲೇ ಇದ್ದಾರೆ ಸಿ ಎಂ ಆರ್ ಶ್ರೀನಾಥ್ ಸ್ವಲ್ಪ ಮುನ್ನಡೆ ಸಿದ್ದರಾಮಯ್ಯ ಸ್ವಲ್ಪ ಜಾಸ್ತಿ ಗ್ಯಾಪ್ ಏನಲ್ಲ ಗ್ಯಾಪ್ ಅಲ್ಲಿ ವರ್ತುರ್ ಪ್ರಕಾಶ್ ಇದ್ದಾರೆ ಸೊ ಕೋಲಾರದಲ್ಲಿ ಕಾಂಗ್ರೆಸ್ ಅಲ್ಪ ಮುನ್ನಡೆಯನ್ನು ಸದ್ಯಕ್ಕೆ ಕಾಯ್ದುಕೊಂಡಿದೆ ಚೇಂಜ್ ಮುಂದಿನ ವಿಧಾನಸಭಾ ಕ್ಷೇತ್ರ ಮಾಲೂರು ಮಾಲೂರು ವಿಧಾನಸಭಾ ಕ್ಷೇತ್ರ ಸಿಟ್ಟಿಂಗ್ ಎಂ ಎಲ್ ನ ನಂಜೇಗೌಡರು ಅವರೇ ಸ್ಪರ್ಧೆ ಮಾಡ್ತಾರೆ ಇನ್ನು ಬಿಜೆಪಿಯಿಂದ ಯಾರು ಅಭ್ಯರ್ಥಿ ಅನ್ನೋ ಗೊಂದಲ ಇದೆ ಅಲ್ಲಿ ಏನು ಟಿಕೆಟ್ ಕೇಳ್ತಾರೆ ಮಂಜುನಾಥ್ ಗೌಡ ಮಾಜಿ ಶಾಸಕರು ಜೆಡಿಎಸ್ ನ ಶಾಸಕರಾಗಿದ್ರು ಮಂಜುನಾಥ್ ಹ್ಮ್ ಟಿಕೆಟ್ ಮಂಜುನಾಥ್ ಗೌಡ ಯಾಕೆ ಅಂತ ಕೇಳಿ ಹ್ಮ್ ಟಿಕೆಟ್ ಸಿಗಲ್ಲ ಅಂತ ಗೊತ್ತಾಗೆ ಉಡಿ ಕುಮಾರ್ ಆದ್ಬೇದ ಬಾಯ್ ಬಂದಾಗ ಮಾತಾಡ್ತಾರೆ ಮುಂದ್ರತ್ನ ಮತ್ತೆ ಮುನಿಸ್ವಾಮಿ ವಿರುದ್ಧ ಬಿಜೆಪಿ ಏನ್ ಬೇಕಾದ್ರೂ ಸಹಿಸ್ಕೊಳ್ಳತ್ತೆ ಹ್ಮ್ ಸಹಿಸ್ಕೊಳಲ್ಲ ಆದ್ ಬೀದಿಲಿ ಸವಾಲ್ ಹಾಕಿ ಅಂದ್ರೆ ಸರ್ಕಾರಕ್ಕೆ ನೀವು ಬಯದ ಬಟ್ ಏನು ಕ್ರಮ ಕೈಗೊಂಡಿಲ್ಲ ಅವ್ರ ಅವ್ರ ವಿಶ್ವಾಸ ಏನಂದ್ರೆ ಆರ್ ಎಸ್ ಎಸ್ ಮತ್ತೆ ಹೈಕಮಾಂಡ್ ಪರವಾಗಿ ಅನ್ನೋ ಒಂದು ವಿಶ್ವಾಸದಲ್ಲಿ ಇದಾರೆ ಇನ್ನು ಯಾರು ಉಡಿ ವಿಜಯ್ ಕುಮಾರ್ ಉಡಿ ವಿಜಯ್ ಕುಮಾರ್ ತಮ್ಮ ಅಶಿಸ್ತನ್ನ ಆದ್ ಬೀದಿಲಿ ಬಾಯಿ ಬಂದ ಮಾತಾಡೋದ್ನೆ ಹ್ಮ್ ಪಾರ್ಟಿ ಒಳಗಡೆ ಅದೇನಾಗಿದೆ ಯಾಕೆ ಸ್ಪೋರ್ಟ್ ಆಗಿದೆ ಅಂದ್ರೆ ಟಿಕೆಟ್ ಕೊಡಲ್ಲ ಕೊಡಲ್ಲ ಅಂತ ಸ್ಪರ್ಧೆ ಮಾಡಬಹುದು ಲೆಕ್ಕಾಚಾರ ಇದೆ ಟಿಕೆಟ್ ಕೊಟ್ಟಿಲ್ಲ ಅಂದ್ರೆ ಉಡು ವಿಜಯಕುಮಾರ್ ನೋಡ್ಬೇಕು ಇನ್ನು ಅನೌನ್ಸ್ ಆಗಿಲ್ವಲ್ಲ ವೈಟ್ ಮಾಡೋಣ ಜೆಡಿಎಸ್ ರಾಮೇಗೌಡರು ಅನೌನ್ಸ್ ಆಗಿದೆ ಸೊ ಇಲ್ಲಿ ಬಿಜೆಪಿಯ ಕಿತ್ತಾಟ ಮಂಜುನಾಥ್ ಗೌಡ ವರ್ಷಸ್ ಉಡುಗಿ ವಿಜಯಕುಮಾರ್ ಆಮೇಲೆ ರಾಮೇಗೌಡರು ಆರಂಭದಲ್ಲಿ ತುಂಬಾ ಸ್ವಲ್ಪ ಏನು ಜಾಸ್ತಿ ಓಡಾಡ ಎಲ್ಲ ಮಾಡ್ತಿದ್ರು ಪಂಚಾಯತ್ ಚೆನ್ನಾಗಿ ಇತ್ತು ಅದಾದ್ಮೇಲೆ ಅವ್ರು ಸ್ವಲ್ಪ ಸೈಲೆಂಟ್ ಆಗಿದೆ ತುಂಬಾ ಅವ್ರ ಜೊತೆ ಒಂದು ಪಡೆ ಇಲ್ಲ ಜೆಡಿಎಸ್ ಕಡೆಗಳಿಗೆಯಲ್ಲಿ ಒಂದಷ್ಟು ಮ್ಯಾಜಿಕ್ ಮಾಡಕ್ ರೆಡಿ ಇದೆ ಒಂದಷ್ಟು ದೊಡ್ಡ ಮಟ್ಟದ ಚೇಂಜಸ್ ಆಗುವಂತ ಸಾಧ್ಯತೆ ಕೂಡ ಇಲ್ಲಿದೆ ದೊಡ್ಡ ಮಟ್ಟದಲ್ಲಿ ಇಲ್ಲ ಹೋಗ್ತಾರೆ ಮಂಜುನಾಥ್ ಗೌಡ ಪಾರ್ಟಿ ಬಿಟ್ಟ ಮೇಲೆ ಆ ಮಟ್ಟಿಗೆ ಅವ್ರ ಒಂಥರ ಗ್ಯಾಂ ಓಕೆ ಇಲ್ಲಿ ಇಲ್ಲೇನೋ ಬಹುತೇಕ ಬಿಜೆಪಿ ಇಂದ ಮಂಜುನಾಥ್ ಗೌಡ ಸ್ಪರ್ಧೆ ಮಾಡಬಹುದು ಕಾಂಗ್ರೆಸ್ ಇಂದ ರಾಮೇ ಗೌಡರು ಜೆಡಿಎಸ್ ಇಲ್ಲಿ ಬಿಜೆಪಿ ಹಾಗೆ ಕಾಂಗ್ರೆಸ್ ನಡುವೆ ಹಣ ಹಣಿ ಬಿಜೆಪಿಯಲ್ಲಿ ಈ ರೀತಿಯ ಆದಿ ಬೀದಿ ರಂಪಾಟ ಇರುವ ಕಾರಣ ನಂಜೇಗೌಡ ಆರಾಮಾಗಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಕೋಲಾರದ ಎಸ್ ವಿಧಾನಸಭಾ ಕ್ಷೇತ್ರದಲ್ಲಿ ಒಟ್ಟಾರೆ ಕೋಲಾರ ಜಿಲ್ಲೆಯ ಆರು ವಿಧಾನಸಭಾ ಕ್ಷೇತ್ರಗಳಲ್ಲಿ ಶ್ರೀನಿವಾಸಪುರ ಮುಳುಬಾಗಿಲಿನಲ್ಲಿ ಜೆಡಿಎಸ್ ಕೆಜಿಎಫ್ ಬಂಗಾರಪೇಟೆ ಕೋಲಾರ ಮಾಲೂರ್ನಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಈ ಮೂಲಕ ನಾಲ್ಕರಲ್ಲಿ ಕಾಂಗ್ರೆಸ್ ಎರಡರಲ್ಲಿ ಜೆಡಿಎಸ್ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಇದು ಕರ್ನಾಟಕ ಟಿವಿಯ ಫೆಬ್ರವರಿಯ ಮೆಗಾ ಮನೆ ಮಂದಿಲ್ಲ ಪ್ರತಿದಿನ ಜೀನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ